ಅವರತ್ರ ನಮಸ್ತೆ. ನೀವು ವೃಕ್ಷಾರಕ್ಷ ಅಂತ ಹೇಳ್ತಿದ್ದೀರಿ, ಮತ್ತು ನೀವು ಶ್ರೀಚಕ್ರನ ತಯಾರು ಮಾಡ್ತೀರಾ. ಆ ಶ್ರೀಚಕ್ರ ತಯಾರು ಮಾಡೋಕ್ಕೆ ನೀವು ಕಟ್ಟಿಗೆ ಉಪಯೋಗಿಸ್ತೀರ, ಅಂದರೆ ಅಲ್ಲಿ ವೃಕ್ಷನ ನಾಶ ಮಾಡಿದಂಗೆ ಆಗ್ತಲ್ಲ ಅಂತ ಯಾರೋ ಒಂದು ಫೇಸ್ಬುಕ್ ನೋಡಿದೆ. ಅವರತ್ರ ವೃಕ್ಷಾರಕ್ಷ ಮಾಡ್ತಾನೆ ಮತ್ತು ಕಟ್ಟಿಗೆಯಿಂದ ಉಪಯೋಗಿಸಿದ ಶ್ರೀಚಕ್ರ ತಯಾರು ಮಾಡ್ತಾನೆ, ಮತ್ತು ಅವು ಬುಕ್ ಬರೀತಾನೆ. ಆ ಬುಕ್ಕಿನ ತನ್ನ ಬುಕ್ಗಳನ್ನ ತಯಾರು ಮಾಡೋಕ್ಕೆ ಮತ್ತು ಪೇಪರ್ ಬೇಕು. ಆ ಪೇಪರ್ ಇಲ್ಲಿಂದ ಬರುತ್ತೆ ಮರದಿಂದ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಉತ್ತರ ಏನು ಅವರತ್ರ? ನನಗೆ ಗೊತ್ತು ನೀವು ವೃಕ್ಷ ರಕ್ಷಣೆ ಮಾಡ್ತೀರಂತ, ಆದರೆ ಇದ್ರ ಬಗ್ಗೆ ತಿಳ್ಕೊಬೇಕಂತ ಒಂದೇನು ಆಸೆ ಅಷ್ಟೇ. ಅಹೋರಾತ್ರನ ಹಳೆ ವಿಡಿಯೋಗಳನ್ನೆಲ್ಲ ಕೆದಕಿ ನೋಡು. ಯಾವ ರೀತಿ ಧಾರುಜ ಅನ್ನೋದು ಶಾಸ್ತ್ರಗಳ ಪ್ರಕಾರ ಧಾರು ಅಂದರೆ ಗಿಡ ಮರ, ಮರದಿಂದ ಜನ್ಮ ಪಡೆದದ್ದು ಧಾರುಜ. ಮರದಿಂದ ಜನ್ಮ ಪಡೆದ ಮೂರ್ತಿಗಳನ್ನು ಧಾರುಜ ಮೂರ್ತಿಗಳು ಅಂತಾರೆ. ಅದನ್ನು ಹೇಗೆ ತಯಾರಿಸ್ಬೇಕು ಅಂತಲೂ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಯಾವುದೇ ಬದುಕಿರುವ ಮರಗಳನ್ನು ಕೊಲ್ಲಬಾರ್ದು, ರಥ ಮಾಡಲಿಕ್ಕೂ ಕೂಡ, ಚಕ್ರ ಮಾಡಲಿಕ್ಕೂ ಕೂಡ, ಹಳ್ಳಿಗಳಲ್ಲಿ ಬಂಡಿ ಮಾಡಲಿಕ್ಕೂ ಕೂಡ ಬದುಕಿರುವ ಮರಗಳನ್ನು ಬಳಸಬಾರ್ದು ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ನಾವು 500 ವರ್ಷ 600 ವರ್ಷದ ಹಿಂದಿನ ಮನೆಗಳ ಕಂಬಗಳು ಮತ್ತು ಆ ಎಲ್ಲ ದೇವಸ್ಥಾನದ ಈ ಸ್ತಂಭಗಳು, ಬಾಗಿಲುಗಳು ಹಳೆಯವೆಲ್ಲ ಮುಂಬೈಯಲ್ಲಿ ಮಾರಾಟ ಆಗುತ್ತೆ, ಅವುಗಳನ್ನು ಖರೀದಿ ಮಾಡಿ, ಅಂದರೆ ಅವು ಸತ್ತದ್ದನ್ನು ಬಳಸಿರುವಂತಹ ಮರಗಳನ್ನು ಖರೀದಿ ಮಾಡಿ ಅದರಲ್ಲಿ ಶ್ರೀಚಕ್ರನ ಮತ್ತು ಶಿವಲಿಂಗನ ಮಾಡೋದು. ಅಷ್ಟು ಜ್ಞಾನ ಇಲ್ಲದೆ ಮಾಡ್ತಾರೇನೋ ಯಾರಾದರೂ. ಮತ್ತು ಇನ್ನೊಂದು, ನಾವು ಸತ್ತ ನಂತರ ನಮ್ಮ ಅಂಗಾಂಗಗಳನ್ನು ದಾನ ಮಾಡ್ತೀವಿ, ಅಂದರೆ ನಮ್ಮ ಕಣ್ಣು, ಕಿಡ್ನಿ, ಅದು ಇದು ಎಲ್ಲ ಭಾಗಗಳನ್ನು ಅಂಗಾಂಗ ದಾನ ಅಂತಾರೆ. ಹಾಗಂತ ಬದುಕಿರೋರನ್ನ ಕೊಲ್ತಾರೇನೋ? ಬದುಕಿರೋರು ಕಿಡ್ನಿ ಕೊಡಬೇಕಾ ಅಥವಾ ಸತ್ತೋದವರು ಕಣ್ಣು ಕೊಡಬೇಕಾ ಹೇಳು? ಹಾಗೆ ಸತ್ತ ಮರಗಳನ್ನು ದುರ್ಬಳಕೆ ಆಗದ ಹಾಗೆ, ಇವಾಗ ಸೌದೆಗೆ ಸತ್ತ ಮರಗಳನ್ನು ಬಳಸೋದೆಂಗೆ, ಬದುಕಿರೋ ಮರಗಳನ್ನು ಕಡಿಯೋದೆಂಗೆ? ಅದಕ್ಕೆ 1912 ಇಸ್ವಿಯಿಂದ ಹಿಡಿದು ಕಾಡು ನಾಶ ಆಯಿತು. ಮೊನ್ನೆಯ ತನಕ 2007ರ ತನಕ ಕಾಡುಗಳೇ ಇರಲಿಲ್ಲ. ಇವಾಗ ನಮ್ಮ ಹಳ್ಳಿಗಳೆಲ್ಲ ಹಚ್ಚ ಹಸಿರಾಗಿದೆ. ಯಾಕೆ ಹೇಳು? ಯಾವಾಗ ನಮಗೆ ಗ್ಯಾಸ್ ಸಿಕ್ಕಿಬಿಡ್ತೋ ಹಳ್ಳೀಲಿ, ಆ ಗ್ಯಾಸ್ ಪ್ರಭಾವದಿಂದ ಜನ ಕಟ್ಟಿಗೆ ಹೊಡೆಯೋದು ನಿಲ್ಲಿಸ್ಬಿಟ್ರು, ಅದಕ್ಕೆ ಕಾಡು ಬೆಳೀತು. ಯಾವುದಕ್ಕೋ ಯಾವುದಕ್ಕೋ ಸಂಬಂಧ ಕಟ್ತಾರೆ. ನೀವು ಇದಕ್ಕೆ ಅಜ್ಞಾನ ಅಂತಾರೆ ಯಾರ್ಯಾರು ಅನ್ನೋದಕ್ಕೆಲ್ಲ ಉತ್ತರ ಕೊಡ್ಬೇಕೇನೋ. ನೀನು ಪ್ರೀತಿಯಿಂದ ಕೇಳ್ತಾ ಇದೀಯ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಅಪಾರ್ಥ ಮಾಡ್ಕೊಳ್ಳೋರು ಮಾಡ್ಕೋತಾರೆ. ಸತ್ತ ಮರಗಳನ್ನು ನೀವು ಬಳಸ್ಕೊಳ್ಳಿ, ಬೇಡ ಅನ್ನಲಿಲ್ಲ, ಆದರೆ ಬದುಕಿರೋ ಮರಗಳನ್ನು ಕೊಲ್ಲಬೇಡಿ ಅಂತ ಹೇಳಿದ್ದು. ಅದು ಊರು ಮರಗಳನ್ನು ಕೊಲ್ಲೋದಕ್ಕಿಂತ ಜಾಸ್ತಿಯಾಗಿ ಮಳೆ ಹೊಡೆದು ಚಿತ್ರಹಿಂಸೆ ಮಾಡ್ತಾರೆ, ಪಾಂಪ್ಲೆಟ್ಸ್ ಹಚ್ಚಿ ಆ ಪಾತಿ ಮಾಡೋದು, ಪಾತಿಗೆ ಕಾಂಕ್ರೀಟ್ ಹಾಕ್ಬಿಡ್ತಾರೆ. ಅವುಗಳಿಂದ ಆ ವೃಕ್ಷಗಳನ್ನು ರಕ್ಷಣೆ ಮಾಡೋದು ಹೆಂಗಿರುತ್ತೆ? ಬದುಕಿರೋ ಮರಗಳನ್ನು ಕೊಲ್ಲೋದು ಹೆಂಗಿರುತ್ತೋ? ನೀವು ಏನಾದರೂ ಇಷ್ಟಪಡಿ ಇಷ್ಟಪಡದೇ ಇರಲಿ, ಅಹೋರಾತ್ರ ತನ್ನ ಕೆಲಸ ತಾನೊಬ್ಬನೇ ಮಾಡ್ತಾ ಇರ್ತಾನೆ. ಅದಕ್ಕೆ ಒಬ್ಬಂಟಿ ಹೋರಾಟ ಅಂತ ಹೇಳಿದ್ದು. ನಿಮ್ಮ ಯಾರು ಸಹಾಯ ಬೇಡ, ಮನಸ್ಸಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಧನ್ಯವಾದ ಅಹೋರಾತ್ರ. ಅಮ್ಮನಾಗಿ ಪ್ರಶ್ನೆಗೆ ಪ್ರೀತಿಯಿಂದ ಉತ್ತರ ತಿಳಿಸಿಕೊಡುವ, ಅಪ್ಪನಾಗಿ ದಾರಿ ತೋರಿಸುವ, ಅಣ್ಣನಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡುವ, ಸೈನಿಕನ ಹಾಗೆ ಒಬ್ಬನೇ ಅನ್ಯಾಯದ ವಿರುದ್ಧ ಹೋರಾಡುವ, ಮಾತನಾಡದ ಜೀವಕ್ಕೆ ಪ್ರೀತಿಯ ಬೆಲ್ಲದ ನೀರು ನೀಡುವ, ಮನಸ್ಸಿನ ಮಾತನ್ನು ಧ್ವನಿಯಲ್ಲಿ ಕೇಳುವ ಇಂಥ ಪುತ್ರನಿಗೆ ಜನ್ಮ ನೀಡುವ ಆ ತಾಯಿಯ ಪಾದಕ್ಕೆ ನನ್ನ ನಮಸ್ಕಾರಗಳು. ಸತ್ಯದ ಹುಡುಕಾಟದಲ್ಲಿ